ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮೌಮ್ ಫ್ರೇಯ್ಯ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನಿಮ್ಮ ಪ್ರೆಗ್ನೆನ್ಸಿಯ ನಾಲ್ಕನೇ ವಾರದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ನಿಮ್ಮ ಗರ್ಭಕೂಶದ ಒಳಗೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ನೀವು ಪ್ರೆಗ್ನೆಂಟ್ ಆಗಿದ್ದರೆ ಪೀರಿಯಡ್ ಮಿಸ್ ಆಗೋ ಮುಂಚೆ ಈ ವಾರದಲ್ಲಿ ಪ್ರಮುಖವಾಗಿ ಏನೆಲ್ಲ ಲಕ್ಷಣಗಳನ್ನು ಕಾಣ್ತೀರಾ ಅದರ ಜೊತೆಗೆ ಈ ವಾರಕ್ಕೆ ಕೆಲವು ಉಪಯುಕ್ತ ಸಲಹೆಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಈ ಚಾನಲಲ್ಲಿ ಪ್ರೆಗ್ನೆನ್ಸಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ತರ್ಡ್ ವೀಕ್ ಆಲ್ರೆಡಿ ಟೂ ವೀಕ್ಸ್ ಮುಂಚೆ ಶೇರ್ ಮಾಡಿದ್ದೀನಿ ಸೊ ಇವತ್ತು ಫೋರ್ತ್ ವೀಕ್ನ ಬಗ್ಗೆ ಆಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡೋಣ ಮೊದಲನೇದಿಗಾಗಿ ನಿಮ್ಮ ಪ್ರೆಗ್ನೆನ್ಸಿಯ ನಾಲ್ಕನೇ ವಾರ ಯಾವಾಗ ಶುರು ಆಗೋದಂದರೆ ನಿಮ್ಮ ಪೀರಿಯಡ್ ಆದ ಅಂದರೆ ಲಾಸ್ಟ್ ಪೀರಿಯಡ್ ಆದ ಇಪ್ಪತ್ತ ಒಂದನೇ ದಿನದಿಂದ ಹಿಡಿದು ಇಪ್ಪತ್ತ ಎಂಟನೇ ದಿನ ತನಕ ನಿಮ್ಮ ಪ್ರೆಗ್ನೆನ್ಸಿಯ ನಾಲ್ಕನೇ ವಾರ ಆಗಿರುತ್ತೆ ಸೊ ಇದು ಪೀರಿಯಡ್ ಮಿಸ್ ಆಗೋ ಜಸ್ಟ್ ಮುಂಚೆನೇ ಕೂಡ ಅಂತ ಹೇಳ್ಬೋದು ತುಂಬ ಜನರಿಗೆ ಪೀರಿಯಡ್ ತರ್ಟಿ ಡೇಸ್ ಇದ್ದು ಟ್ವೆಂಟಿ ಏಯ್ಟ್ ಡೇಸದ್ದು ಕೂಡ ಇರುತ್ತೆ ಸೊ ನಿಮ್ಮ ಪೀರಿಯಡ್ ಮಿಸ್ ಆಗೋ ಜಸ್ಟ್ ಮುಂಚೆ ಕೂಡ ಹೇಳ್ಬೋದು ಈ ವಾರ ಸೊ ಈ ವಾರ ನಾಲ್ಕನೇ ವಾರ ಆಗಿರುತ್ತೆ ಸೊ ಈ ವಾರದಲ್ಲಿ ನಿಮ್ಮ ಒಳಗೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅಂದರೆ ಫಲೀಕರಣ ಆದ ಫಲೀಕರಣ ಎಲ್ಲಿ ಆಗೋದು ಗರ್ಭನಾಳದಲ್ಲಿ ಆಗೋದು ಫೆಲೋಪಿಯನ್ ಟ್ಯೂಬಲ್ಲಿ ಸೊ ಅಲ್ಲಿಂದ ನಿಮ್ಮ ಭ್ರೂಣ ಅಥವಾ ಎಂಬ್ರಿಯೋ ಅಂತ ಹೇಳ್ತೇವೆ ನೋಡಿ ಅದು ಫಲೀಕರಣ ಆದ ಭ್ರೂಣ ಸ್ಲೋಲಿ ಕೆಳಗೆ ಇಳಿದು ಗರ್ಭಕೋಶದ ವಾಲಿಗೆ ಅಂದರೆ ಎಂಡೋಮಿಟ್ರಮ್ ರೆಡಿ ಆಗಿರುತ್ತೆ ಸೊ ಆ ಒಂದು ಎಂಡೋಮೆಟ್ರಮಿಗೆ ಬಂದು ಅಟ್ಯಾಚ್ ಆಗುತ್ತೆ ಸೊ ಇದನ್ನೇ ಇಂಪ್ಲಾಂಟೇಷನ್ ಅಂತ ಹೇಳ್ತೇವೆ ಸೊ ಇದು ಕೆಲವರಿಗೆ ಮೂರನೇ ವಾರದ ಎಂಡಿಗೆ ಕೂಡ ಆಗ್ಬೋದು ಅಥವಾ ಕೆಲವರಿಗೆ ನಾಲ್ಕನೇ ವಾರದ ಸ್ಟಾರ್ಟಿಂಗ್ಗೆ ಕೂಡ ಆಗ್ಬೋದು ಅಥವಾ ಕೆಲವರಿಗೆ ನಾಲ್ಕನೇ ವಾರದ ಇನ್ ಬಿಟ್ವೀನ್ ಮಧ್ಯದಲ್ಲಿ ಆ ಕೂಡ ಆಗ್ಬೋದು ಇದು ನಿಮ್ಮ ನಿಮ್ಮ ಪೀರಿಯಡ್ ಸೈಕಲ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಹೆಚ್ಚಾಗಿ ಇದು ಮೂರನೇ ಎಂಡ್ ಅಥವಾ ನಾಲ್ಕನೇ ವಾರದ ಸ್ಟಾರ್ಟಿಂಗ್ಗೆ ಇಂಪ್ಲಾಂಟೇಷನ್ ಆಗಿರುತ್ತೆ ಸೊ ಈ ಟೈಮಲ್ಲಿ ನೀವು ಆ್ಯಕ್ಚುಲಿ ಪ್ರೆಗ್ನೆಂಟ್ ಆಗಿರ್ತೀರಾ ಬಟ್ ಈ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಅಂತ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ಅಥವಾ ಯೂರಿನ್ ಟೆಸ್ಟ್ ಮಾಡಿದರೆ ಈ ಟೈಮಲ್ಲಿ ನಿಮಗೆ ಕರೆಕ್ಟಾಗಿ ರಿಸಲ್ಟ್ ಸಿಗೋದಿಲ್ಲ ಯಾಕೆ ಅಂದರೆ ನಿಮ್ಮ ಯೂರಿನ್ ಕಿಟ್ಟಲ್ಲಿ ಡಿಟೆಕ್ಟ್ ಆಗ ಆಗೋದು ಎಸ್ ಸಿ ಜಿ ಎಂಬ ಹಾರ್ಮೋನ್ ಅಂದರೆ ಹೇಳ್ತಿವಿ ಪ್ರೆಗ್ನೆನ್ಸಿ ಹಾರ್ಮೋನ್ ಸೊ ಈ ಹಾರ್ಮೋನ್ ಬರಬೇಕಾದ್ರೆ ನಿಮ್ಮ ಯೂರಿನಲ್ಲಿ ಫಸ್ಟ್ ಅದು ಪ್ಲಾಸಂಟದಿಂದ ಪ್ರೊಡ್ಯೂಸ್ ಆಗಬೇಕು ಉತ್ಪಾದನೆ ಆಗಬೇಕು ಸೊ ಇಂಪ್ಲಾಂಟೇಶನ್ ಆದ ಕೆಲ ದಿನ ಆದಮೇಲೆ ಪ್ಲಾಸಂಟ ಆಗಲಿಕ್ಕೆ ಶುರುವಾಗುತ್ತೆ ಸೊ ಇನ್ನೊಂದು ಪಾರ್ಟ್ ಅಂದರೆ ನಿಮ್ಮ ಗರ್ಭಕೋಶದ ವಾಲಿಗೆ ಅಟ್ಯಾಚ್ ಆಯ್ತಲ್ಲ ಭ್ರೂಣ ಸೊ ಅಲ್ಲಿಂದ ಏನಾಗುತ್ತೆ ಅದರ ಕೋಶಗಳು ಆಗುತ್ತೆ ಸೊ ಅದರಲ್ಲಿ ಒಂದು ಪಾರ್ಟ್ ಪ್ಲಾಸೆಂಟ್ ಆಗುತ್ತೆ ಇನ್ನು ಕೆಲ ಒಂದು ಪಾರ್ಟ್ ಮಗುವಾಗುತ್ತೆ ಮಗುವಿನ ಉಳಿದ ಅಂಗಾಂಗಗಳು ಆಗಲಿಕ್ಕೆ ಶುರುವಾಗುತ್ತೆ ಸೊ ಒಂದು ಪಾರ್ಟ್ ಯಾವುದು ಪ್ಲಾಸೆಂಟ ಆಯಿತು ನೋಡಿ ಅಲ್ಲಿಂದ ಪ್ಲಾಸೆಂಟ ಸರಿಯಾಗಿ ಸ್ವಲ್ಪ ಡೆವಲಪ್ ಬೆಳವಣಿಗೆ ಆದಮೇಲೆ ಅಲ್ಲಿಂದ ಹಾರ್ಮೋನ್ ಸ್ಟಾರ್ಟ್ ಆಗುತ್ತೆ ಎಸ್ ಸಿ ಜಿ ಎಂಬ ಹಾರ್ಮೋನ್ ಸೊ ಆ ಹಾರ್ಮೋನ್ ಸ್ಟಾರ್ಟ್ ಆದಮೇಲೆ ಅದು ಕೆಲ ದಿನ ಆದಮೇಲೆ ಬ್ಲಡ್ಡಲ್ಲಿ ಕೂಡ ಬರಲಿಕ್ಕೆ ಶುರುವಾಗುತ್ತೆ ಸೊ ಒಂದು ವೇಳೆ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿದರೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ಎಚ್ ಸಿ ಜಿ ಇದ್ದರೆ ಗೊತ್ತಾಗುತ್ತೆ ಸೊ ಬ್ಲಡ್ ಅಲ್ಲಿ ಬಂದ ಸ್ವಲ್ಪ ದಿನ ಆದಮೇಲೆ ನಾಲ್ಕು ಐದು ದಿನ ಆದಮೇಲೆ ಮತ್ತೆ ಅದು ಯೂರಿನಲ್ಲಿ ಬರೋದು ಸೊ ಆದ ಕಾರಣ ನೀವು ಈ ಟೈಮಲ್ಲಿ ಇಂಪ್ಲಾಂಟೇಷನ್ ಆಗಿದೆಯಾ ಅಂತ ಪೀರಿಯಡ್ ಮಿಸ್ ಆಗೋ ಮುಂಚೆನೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ಕರೆಕ್ಟ್ ರಿಸಲ್ಟ್ ಸಿಗೋದಿಲ್ಲ ಸೊ ಮೇಯ್ನಾಗಿ ಏನಾಗೋದಂದರೆ ಈ ಟೈಮಲ್ಲಿ ಇಂಪ್ಲಾಂಟೇಷನ್ ಆಗೋದು ಇಂಪ್ಲಾಂಟೇಷನ್ ಆದಮೇಲೆ ಮಗುವಿನ ಅಂದರೆ ಭ್ರೂಣದ ಬೆಳವಣಿಗೆ ಆಗಲಿಕ್ಕೆ ಶುರುವಾಗುತ್ತೆ ಸೊ ಇದು ಮೇನ್ಲಿ ನಿಮ್ಮ ಗರ್ಭಕೋಶದ ಒಳಗೆ ಆಗುವ ಚೇಂಜಸ್ ಇವಾಗ ಈ ವಾರಕ್ಕೆ ಹೆಲ್ಪ್ ಆಗುವ ಕೆಲವು ಸಲಹೆಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಅದರಲ್ಲಿ ಮೊದಲನೇದು ಬಂದು ಕಾಫಿ ಕಾಫಿಯನ್ನು ನೀವು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಈ ಈ ಟೈಮಲ್ಲಿ ಅಂತ ಅಲ್ಲ ಫುಲ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ನೀವು ಕಾಫಿಯನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಟೀ ನಾನು ಮೊದಲು ಕೂಡ ಹೇಳ್ತಾ ಬಂದಿದ್ದೀನಿ ತುಂಬ ಸಲ ಟೀ ಒಂದು ಅಥವಾ ಎರಡು ಸಣ್ಣ ಗ್ಲಾಸ್ ಪರವಾಗಿಲ್ಲ ಬಟ್ ಕೆಲವರಿಗೆ ತುಂಬ ಪದೇ ಪದೇ ಕುಡಿಯುವ ಅಭ್ಯಾಸ ಇರುತ್ತೆ ದಿವಸಕ್ಕೆ ನಾಲ್ಕೈದು ಬಾರಿ ಕುಡಿಯುವ ಅಭ್ಯಾಸ ಇರುತ್ತೆ ಸೊ ಅಂಥವರು ಕಂಪ್ಲೀಟಾಗಿ ಅಥವಾ ಆದಷ್ಟು ಕಂಟ್ರೋಲಲ್ಲಿ ಇಡಬೇಕು ಒಂದು ಅಥವಾ ಎರಡು ಸಣ್ಣ ಗ್ಲಾಸ್ ಟೀ ಪರವಾಗಿಲ್ಲ ಬಟ್ ಕಾಫಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೇ ಒಳ್ಳೆಯದು ಮತ್ತು ಬರೋದು ಊಟ ಊಟ ಕೂಡ ಟೈಮ್ ಟು ಟೈಮ್ ಊಟ ತಿಂಡಿ ನಿದ್ದೆ ಇಲ್ಲ ನೀವು ಟೈಮ್ ಟು ಟೈಮ್ ಮಾಡಬೇಕು ಊಟದಲ್ಲಿ ಎಲ್ಲ ರೀತಿಯ ಫ್ರೆಶ್ ವೆಜಿಟೇಬಲ್ಸ್ ಯೂಸ್ ಮಾ ತಗೊಳ್ಬೋದು ಫ್ರೂಟ್ಸ್ ತೊಗೊಳ್ಬೋದು ಮತ್ತು ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ನೀವು ತಗೊಳ್ತಾ ಇದ್ದರೆ ಅದನ್ನು ಕೂಡ ನೀವು ಈ ಟೈಮಲ್ಲಿ ಕಂಟಿನ್ಯೂ ಮಾಡ್ಬೋದು ವೈಟಮಿನ್ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದರೆ ಅದನ್ನು ಕೂಡ ನೀವು ಕಂಟ ಕಂಟಿನ್ಯೂ ಮಾಡಿ ಆಮೇಲೆ ಒಂದು ವೇಳೆ ನಿಮಗೆ ಸಣ್ಣ ಪುಟ್ಟ ಎಲ್ಲ ವಿಷಯಕ್ಕೆ ಟ್ಯಾಬ್ಲೆಟ್ ತೊಗೊಳ್ಳುವ ಅಭ್ಯಾಸ ಇದ್ದರೆ ಕೆಲವರಿಗೆ ಏನು ಹೇಳ್ತೇವೆ ಸ್ವಲ್ಪ ಸೊಂಟ ನೋವಿದಂಥ ಸೊಂಟ ನೋವು ಟ್ಯಾಬ್ಲೆಟ್ ತೊಗೊಳ್ತಾರೆ ತಲೆ ನೋವು ಆಯ್ತಂತ ತಲೆನೋವು ಅವರಷ್ಟಕ್ಕೆ ಅವರು ಟ್ಯಾಬ್ಲೆಟ್ ತೊಗೊಳ್ತಾರೆ ಸೊ ಈ ರೀತಿಯೆಲ್ಲ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗಲ್ಲಿದ್ದರೆ ನಿಮ್ಮಷ್ಟಕ್ಕೆ ನೀವೇ ಟ್ಯಾಬ್ಲೆಟ್ ತೊಗೊಳಿಕ್ಕೆ ಹೋಗಬೇಡಿ ಒಂದು ವೇಳೆ ನಿಮಗೆ ಜಾಸ್ತಿ ಸುಸ್ತು ಆಗ್ತಾ ಉಂಟು ಅಥವಾ ಜಾಸ್ತಿ ಹಿಂಸೆ ಆಗ್ತಾ ಇದ್ದರೆ ನೀವು ಡಾಕ್ಟರ್ ಹತ್ರ ಹೋಗಿ ಆಮೇಲೆ ನಿಮ್ಮ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗಲ್ಲಿ ಇದ್ದೀವಿ ಆ ರೀತಿಯಲ್ಲಿ ಅವ್ರಂತ ಡೀಟೇಲಾಗಿ ಹೇಳಿದರೆ ಅವರು ನಿಮಗೆ ಪ್ರೆಗ್ನೆನ್ಸಿ ಸೇಫ್ ಮೆಡಿಸಿನ್ಸ್ ಕೊಡ್ತಾರೆ ಸೊ ಆದ ಕಾರಣ ನಿಮಗೆ ಜಾಸ್ತಿ ಹಿಂಸೆ ಆಗ್ತಾ ಇದ್ರೆ ಡಾಕ್ಟ್ರ್ ಹತ್ರ ಹೋಗಿ ಇಲ್ಲಾಂದರೆ ನೀವೇ ನಿಮ್ಮಷ್ಟಕ್ಕೆ ಸಣ್ಣ ಪುಟ್ಟ ನೋವಿಗೆ ಟ್ಯಾಬ್ಲೆಟ್ ತೊಗೊಳಿಕ್ಕೆ ಹೋಗಬೇಡಿ ಇನ್ನೊಂದು ಬರೋದು ನೀವು ಟ್ರಾವೆಲಿಂಗ್ ಆದಷ್ಟು ಅವಾಯ್ಡ್ ಮಾಡಬೇಕು ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಹೋಗಿ ಇಲ್ಲದಿದ್ದರೆ ನೀವು ಟ್ರಾವೆಲಿಂಗ್ ಈ ಟೈಮಲ್ಲಿ ಅವಾಯ್ಡ್ ಮಾಡಿದ್ರೇ ಒಳ್ಳೆಯದು ಮತ್ತು ಬಗ್ಗಿ ಕೆಲಸ ಮಾಡೋದು ಭಾರ ಎತ್ತೋದು ಜಾಸ್ತಿ ಸುಸ್ತು ಮಾಡೋದು ಆ ಥರದ್ದು ಎಲ್ಲ ಮಾಡಬೇಡಿ ಆದಷ್ಟು ಖುಷಿಯಾಗಿರಿ ಆರಾಮವಾಗಿರಿ ಸ್ಟ್ರೆಸ್ ಫ್ರೀ ಆಗಿರಿ ಜಾಸ್ತಿ ಟೆನ್ಷನ್ ತೊಗೊಳ್ಬೇಡಿ ಯಾವ ವಿಷಯಕ್ಕೂ ಕೂಡ ಸೊ ಇದು ಕೆಲವು ಸಲಹೆಗಳ ಬ ಇವಾಗ ಈ ವಾರದಲ್ಲಿ ನಾವು ಏನೆಲ್ಲ ಲಕ್ಷಣಗಳನ್ನು ಪ್ರಮುಖವಾಗಿ ಕಾಣ್ತೇವೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಂದ ಬಂದು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಸೊ ಮೊದಲೇ ಹೇಳಿದೆ ಈ ವಾರದಲ್ಲಿ ನಿಮ್ಮ ಭ್ರೂಣ ಬಂದು ಗರ್ಭಕೋಶದ ವಾಲಿಗೆ ಅಟ್ಯಾಚ್ ಆಗುತ್ತೆ ಸೊ ಈ ರೀತಿ ಅಟ್ಯಾಚ್ ಆಗುವಾಗ ಕೆಲವು ಸೈಡಿಗೆ ಅಂದರೆ ಆಗಿ ಆಗುವ ಟೈಮಲ್ಲಿ ಸೈಡಿಗೆ ಇದ್ದ ಸಣ್ಣ ಪುಟ್ಟ ನರಗಳು ಬ್ರೇಕ್ ಆಗುತ್ತೆ ಸೊ ಈ ರೀತಿ ಬ್ರಾ ಬ್ರೇಕ್ ಆದಾಗ ಒನ್ ಟು ಟ್ರೂ ಡ್ರಾಪ್ಸ್ ಆಫ್ ಬ್ಲೀಡಿಂಗ್ ನಿಮಗೆ ಹೊರಗಿನಿಂದ ಕಾಣಲಿಕ್ಕೆ ಸಿಗುತ್ತೆ ಸೊ ಇದು ತುಂಬ ಲೈಟ್ ಆಗಿರುತ್ತೆ ಪೀರಿಯಡ್ ಆಗಿ ಹೆವಿ ಬ್ಲೀಡಿಂಗ್ ಇರೋದಿಲ್ಲ ಒಂದು ಅಥವಾ ಎರಡು ಡ್ರಾಪ್ ಸ್ಪಾಟಿಂಗ್ ಆಗಿ ಇದು ಸ್ಟಾಪ್ ಆಗುತ್ತೆ ಕೆಲವರು ಕೇಳ್ತಾರೆ ಈ ರೀತಿ ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಆಗಿದ್ದರೆ ಅದು ಎಷ್ಟು ದಿನ ಇರುತ್ತೆ ಅಂತೆ ಅಂತ ಸೊ ಇದು ಪ್ರತಿಯೊಬ್ಬರ ಬಾಡಿ ಒಂದೇ ಟೈಪ್ ಇರೋದಿಲ್ಲ ದೇಹ ಒಂದೇ ರೀತಿ ಇರೋದಿಲ್ಲ ಕೆಲವರಿಗೆ ಇದು ಒಂದು ಎರಡು ಡ್ರಾಪ್ ಬ್ಲೀಡ್ ಬಂದು ಸ್ಟಾಪ್ ಆಗುತ್ತೆ ಕೆಲವರಿಗೆ ಇದು ಒಂದು ದಿನ ಇರುತ್ತೆ ಕೆಲವರಿಗೆ ಇದು ಎರಡು ದಿನ ಇರುತ್ತೆ ಬಟ್ ಹೆಚ್ಚಾಗಿ ಇದು ಒಂದು ಅಥವಾ ಎರಡು ದಿನ ಇದ್ದರೂ ಕೂಡ ಬ್ಲೀಡಿಂಗ್ ಹೆವಿ ಇರೋದಿಲ್ಲ ಲೈಟ್ ಆಗಿರುತ್ತೆ ಒಂದು ಎರಡು ಡ್ರಾಪ್ಸ್ ಹನಿ ಹನಿಯಾಗಿ ಅಷ್ಟೇ ಬ್ಲೀಡಿಂಗ್ ಇದರಲ್ಲಿ ಇರುತ್ತೆ ಸೊ ಇದು ಮೊದಲನೇ ಲಕ್ಷಣ ಇಂಪ್ಲಾಂಟೇಶನ್ ಬ್ಲೀಡಿಂಗ್ನ ಬಗ್ಗೆ ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಒಂದು ವೇಳೆ ನಿಮಗೆ ಡೀಟೇಲ್ ಬೇಕಿದ್ರೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ನ ಬಗ್ಗೆ ಇವಾಗ ಎರಡನೇದು ಬಂದು ಕೆ ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಆದಾಗೆ ಫೀಲ್ ಆಗೋದು ಸ್ವಲ್ಪ ಸಣ್ಣ ಡಿಸ್ಕಂಫರ್ಟ್ ಅಥವಾ ಸ್ವಲ್ಪ ಸೊಂಟದ ಕಡೆ ಸ್ವಲ್ಪ ನೋವು ಆದಾಗೆ ಫೀಲ್ ಆಗೋದು ಸೊ ಇದು ನೋವು ಸ್ವಲ್ಪ ಪೀರಿಯಡ್ ಟೈಮಲ್ಲಿ ಹೇಗೆ ನೋವು ಇರುತ್ತೆ ನೋಡಿ ಅದೇ ರೀತಿಯ ನೋವು ಹೊಟ್ಟೆಯ ಕೆಳಭಾಗದಲ್ಲಿ ಬಟ್ ಅಷ್ಟು ಶಾರ್ಪ್ ಪೇನ್ ಇರೋದಿಲ್ಲ ಅಥವಾ ಅಷ್ಟು ಜಾಸ್ತಿ ಪೇನ್ ಇರೋದಿಲ್ಲ ಲೈಟ್ ಪೇನ್ ಇರುತ್ತೆ ಹೊಟ್ಟೆಯ ಕೆಳಭಾಗದಲ್ಲಿ ಇನ್ನು ಮೂರನೇ ಲಕ್ಷಣ ಬಂದು ಈ ಟೈಮಲ್ಲಿ ಸುಸ್ತಾಗೋದು ಟಯರ್ಡ್ನೆಸ್ ಫೀಲ್ ಆಗೋದು ಈ ರೀತಿಯೆಲ್ಲ ಆಗುವ ಚಾನ್ಸಸ್ ಇರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಇನ್ನು ಪದೇ ಪದೇ ಮೂತ್ರ ವಿಸರ್ಜನೆ ಆಗೋದು ಯುರಿನ್ ಪಾಸ್ ಮಾಡುವ ಹಾಗೆ ಫೀಲ್ ಆಗೋದು ಇದು ಕೂಡ ಒಂದು ಕಾಮನ್ ಲಕ್ಷಣ ಅಂತ ಹೇಳ್ಬೋದು ಈ ವಾರದಲ್ಲಿ ಸೊ ಇದು ಪ್ರಮುಖವಾದ ಲಕ್ಷಣ ಇನ್ನು ಕೂಡ ಕೆಲವು ಸಣ್ಣ ಪುಟ್ಟ ಲಕ್ಷಣಗಳಿವೆ ಕೆಲವರಿಗೆ ಮಲಬದ್ಧತೆ ಆಗುತ್ತೆ ಕಾನ್ಸ್ಟಿಪೇಷನ್ ಆಗುತ್ತೆ ಇನ್ನೊಂದು ಲಕ್ಷಣ ಪ್ರಮುಖವಾಗಿ ಅಂತ ಹೇಳ್ಬೋದು ಬ್ರೆಸ್ಟ್ ಪೇನ್ ಅಂದರೆ ಎದೆ ನೋವು ಆದಾಗೆ ಫೀಲ್ ಆಗೋದು ಕೆಲವರಿಗೆ ಟೆಂಡರ್ನೆಸ್ ಅಂತ ಹೇಳ್ತೇವೆ ಮುಟ್ಟಿದಾಗ ಎದೆ ನೋವು ಆಗೋದು ಬ್ರೆಸ್ಟ್ ಹೆವಿನೆಸ್ ಆದಾಗೆ ಫೀಲ್ ಆಗೋದು ಸೊ ಇದು ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಸೊ ಇದು ಕೂಡ ಒಂದು ಪ್ರಮುಖ ಲಕ್ಷಣ ಅಂತ ಹೇಳ್ಬೋದು ಈ ವಾರದಲ್ಲಿ ಇವಾಗ ಈ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಇರಲೇಬೇಕಂತ ಇಲ್ಲ ಆ್ಯಂಡ್ ಪ್ರೆಗ್ನೆನ್ಸಿ ಆಗಬೇಕಿದ್ರೆ ಇದು ಲಕ್ಷಣಗಳು ಬೇಕಂತನೇ ಇಲ್ಲ ಕೆಲವರಿಗೆ ಕೆಲವು ಲಕ್ಷಣಗಳು ಇರುತ್ತೆ ಇನ್ನು ಕೆಲವರಿಗೆ ಇನ್ನೊಂದು ಲಕ್ಷಣಗಳು ಇರುತ್ತೆ ಕೆಲವರಿಗೆ ಈ ಟೈಮಲ್ಲಿ ಯಾವ ಲಕ್ಷಣಗಳೇ ಇರೋದಿಲ್ಲ ಪೀರಿಯಡ್ ಮಿಸ್ ಆದಮೇಲೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಮೇಲೆ ಆಮೇಲೆ ಲಕ್ಷಣಗಳು ಶುರುವಾಗುತ್ತೆ ಸೊ ನಿಮಗೆ ಒಂದು ವೇಳೆ ಲಕ್ಷಣಗಳು ಇದ್ದರೆ ಪರವಾಗಿಲ್ಲ ಒಂದು ವೇಳೆ ಇಲ್ಲದಿದ್ದರೆ ಕೂಡ ನೀವು ಏನು ಟೆನ್ಷನ್ ಮಾಡಬೇಡಿ ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಿ ಆಮೇಲೆ ಪ್ರೆಗ್ನೆನ್ಸಿ ಚೆಕ್ಅಪ್ ಮಾಡಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ಇಷ್ಟು ಹೇಳಿದ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು